ಕೆಲಸ ಮಾಡಿದವರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು, ಪತ್ರಿಕಾ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದವರು. ಕಳೆದ ತಿಂಗಳಷ್ಟೇ ಮಂಗಳೂರಿನಲ್ಲಿ ಬಹಳ ಉತ್ಸವದಿಂದ ನಡೆಯುವಂತಹ ಕರಾವಳಿ ಉತ್ಸವ ಕಾರ್ಯಕ್ರಮದಲ್ಲಿ ಅವರ ಇಡೀ ಜೀವಮಾನದ ಸಾಧನೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅವರನ್ನ ಕರಾವಳಿ ಉತ್ಸವದ ಒಂದು ವರ್ಷದ ವ್ಯಕ್ತಿಯ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವಿಸಿದೆ. ಮುಂಬಯಿಯಿಂದ ಪತ್ರಕರ್ತರ ಸಂಘದ ವತಿಯಿಂದಲ್ಲಿ ಒಂದು ಶಾಸ್ತ್ರಿ ಪ್ರಶಸ್ತಿ, ಕೆನರಾ ಬ್ಯಾಂಕ್ನಿಂದ ಪ್ರಶಸ್ತಿ, ರೋಹಿಣಿ ವಂದನ ಪ್ರಶಸ್ತಿ, ಹೀಗೆ ಮನೋಹರ್ ಪ್ರಸಾದ್ ಅವರ ಸುದೀರ್ಘ ಪತ್ರಿಕೋದ್ಯಮದಲ್ಲಿ ಪಡೆದ ಪ್ರಶಸ್ತಿಗಳ ಪಟ್ಟಿ ಬಹಳ ದೊಡ್ಡದಿದೆ. ಅದರಲ್ಲಿ ವಿಶೇಷವಾಗಿ ತಮಗೆ